ದಾವಣಗೆರೆ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ 2023 ಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ವಿದ್ಯುನ್ಮಾನ ಮತಯಂತ್ರ ವಿವಿಪ್ಯಾಟ್ ಗಳ ಬಗ್ಗೆ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು। 2023 ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಸಂಬಂಧಿಸಿದಂತೆ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ವಿದ್ಯುನ್ಮಾನ ಮತಯಂತ್ರ ವಿವಿಪ್ಯಾಟ್ ಗಳ ಬಗ್ಗೆ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು। ನಾನು ಫಸ್ಟ್ ಹಾಕಿದ್ದೆ ಏನು ಎಲ್ಲರಿಗೂ ಹೇಳಿದ್ ನೋಡಪ್ಪ ಇದೆ ಮತದಾನ ತಿಳ್ಕೊಂಡೆಲ್ಲ ಕಾಂಗ್ರೆಸ್ ವೋಟ್ ಹಾಕ್ತಾರೆ टू सेंटर्स कूड़ा हम बंद्रे अब यूज आगे अदे ना 50 लिमिट मी 50 जन मेले इन जन आवेरने ಅಲ್ಲದೆ ಜಿಲ್ಲಾಧಿಕಾರಿ ಕಚೇರಿ ಪಾಲಿಕೆ ಆವರಣ ತಹಶೀಲ್ದಾರ್ ಕಚೇರಿ ಎಸಿ ಕಚೇರಿಗಳಲ್ಲಿ ತಲಾ ಒಂದು ಮಾದರಿ ಮತದಾನ ಕೇಂದ್ರಗಳನ್ನು ಸ್ಥಾಪಿಸಲು ಚುನಾವಣಾ ಆಯೋಗ ಸೂಚನೆ ನೀಡಿದೆ ಎಂದರು। ಇನ್ನು ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತೆ ರೇಣುಕಾ ಮಾತನಾಡಿ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸುವ ಅಂಗವಾಗಿ ಚುನಾವಣಾ ಆಯೋಗ ಈ ಬಾರಿ ಪ್ರಾತ್ಯಕ್ಷಿಕೆ ಮೂಲಕ ಮತದಾನದ ಜಾಗೃತಿ ಮೂಡಿಸಲಾಗುವುದು ಎಂದು ಮಾಹಿತಿಯನ್ನು ನೀಡಿದರು। ಮತದಾನ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ 106 ಮತ್ತು 107 ಸಂಬಂಧಪಟ್ಟಂತೆ ಒಂದು ಸ್ವೀಪ್ ಅವೇರ್ನೆಸ್ ಆಕ್ಟಿವಿಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ। ಇದರಲ್ಲಿ ಮೊದಲನೇದಾಗಿ ಏನಂದ್ರೆ ಮಾದರಿ ಮತಗಟ್ಟೆ ಕೇಂದ್ರವನ್ನು ಸ್ಥಾಪನೆ ಮಾಡೋದು ಅಂತ। ಇದರ ಉದ್ದೇಶ ಏನಂದ್ರೆ ಎಲ್ಲ ಏನು ಸಿಟಿಯಲ್ಲಿ ಕಾರ್ಪೊರೇಷನ್ ಬರ್ತಾರಂತ ಸಾರ್ವಜನಿಕರಿಗೆ ನಮ್ಮ ಎಲೆಕ್ಟೆಡ್ ಬಾಡಿ ಅಂದ್ರೆ ನಮ್ಮ ಎಲ್ಲ ಕಾರ್ಪೊರೇಷನ್ ಸಿಬ್ಬಂದಿ ಮತ್ತೆ ಸಾರ್ವಜನಿಕರು ಲಾಯರ್ ಅಸೋಸಿಯೇಷನ್ ಮತ್ತೆ ಮಾಧ್ಯಮ ವರ್ಗದವರು ಲಾಯರ್ ಅಸೋಸಿಯೇಷನ್ ಮತ್ತೆ ಸವಿತ ಸಮಾಜ ಎಸ್ಎಚ್ಜಿ ಈ ತರ ಎಲ್ಲ ಒಂದು ಸಂಘ ಸಂಸ್ಥೆಗಳವರಿಗೆ ತರಬೇತಿಯನ್ನು ಕೊಡೋದು ಅಂದ್ರೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸೋದು ಅಂತ ಕಾರ್ಯಕ್ರಮ। ಇದರಲ್ಲಿ ನಾವು ಏನು ಮತದಾನ ಆಗುತ್ತೆ ಅದೇ ತರ ಸೆಟಪ್ ಮಾಡಿದ್ವಿ ಮತಗಟ್ಟೆ 1 2 3 ಕೇಂದ್ರ ಅಧಿಕಾರಿಗಳಾಗಿ ಮಾಡಿದ್ವಿ ಮತ್ತೆ ಪ್ರೊಸೀಡಿಂಗ್ ಆಫೀಸರ್ ಮತ್ತೆ ವಿವಿಎಂ ಇಡುವಂತ ಜಾಗ ಮತ್ತೆ ಬೂತ್ ಏಜೆಂಟ್ ಸಕರವಾಗಿ ಮಾಡಿದ್ವಿ।
ಇದು ಕಾರ್ಪೊರೇಷನ್ ಆವರಣದಲ್ಲೇ ಮಾಡಿದ್ದೀವಿ. ಯಾಕಂದ್ರೆ ತುಂಬ ಜನ ಇಲ್ಲೇ ಬರ್ತಾರೆ. ಇದಕ್ಕೆ ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಸಹ ಶಿವಲಾಲ್ ಸರ್ವರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಆಮೇಲೆ ನಮ್ಮ ರಾಜಕೀಯ ಪಕ್ಷಗಳ ಅವರು ಕರೆಸಿ ಕೂಡ ನಾವು ಪೊಲಿಟಿಕಲ್ ಪಾರ್ಟಿ ಒಪ್ಪಿಗೆ ಕರೆಸಿ ಅವ್ರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ. ಎರಡನೇದಾಗಿ ನಮ್ಮ ಮಾಧ್ಯಮ ಮಿತ್ರರವ್ರು ಕೂಡ ಕರೆಸಿ ಈ ಒಂದು ವಿಷಯದ ಮೇಲೆ ಹೇಳ್ತಾರೆ. ಯಾಕೆ ಮಾಧ್ಯಮದವ್ರನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡು